ಹಕ್ಕಿಗಳು ಅಂದ್ರೆ ನಮ್ಗೆ ಅದರಲ್ಲಿ ಯಾವುದೂ ಗಂಧಗಾಳಿನೇ ಗೊತ್ತಿಲ್ಲ. ಈ ಅರಣ್ಯ ಇಲಾಖೆಗೆ ನಾನು ಜಾಬ್ಗೆ ಬರೋ ಟೈಮಲ್ಲಿ ಮೆಡಿಕಲ್ ನಾನು ಆಗೋ ಟೈಮಲ್ಲಿ ಗೊತ್ತಾಗಿದ್ದು, ಒಬ್ಬ ಗಾರ್ಡ್ಗೂ ಕೂಡ ಸ್ಟಾರ್ ಇರ್ತಕ್ಕ ಅನ್ನೋದು ಅಲ್ಲಿವರೆಗೂ ನಾನು ಅರಣ್ಯ ಇಲಾಖೆ ಬಗ್ಗೆ ಒಂದು ಎರಡಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಾನು ಈ ಇಲಾಖೆಗೆ ಬಂದಾಗ 2012 ಡಿಸೆಂಬರ್ 3ರಲ್ಲಿ ನಾನು ಇಲಾಖೆಗೆ ಬಂದಾಗ, ಅವಾಗ ಒಬ್ಬರು ನಮಗೆ ರಾಘವೇಂದ್ರನ್ ಅವರು ಕೆ ಪಿ ಸಿಯಲ್ಲಿ ವರ್ಕ್ ಮಾಡುವಂಥ ರಾಘವೇಂದ್ರ ಅವ್ರ ಪರಿಚಯವಾಯಿತು. ಅವರಿಂದ ನಾವು ಸ್ನೇಕ್ ರೆಸ್ಕ್ಯೂವನ್ನು ಸ್ಟಾರ್ಟ್ ಮಾಡಿದ್ವಿ. ಆದರೆ ಯಾವುದು ಸೈಂಟಿಫಿಕ್ ಅಲ್ಲ, ಹೆಡ್ ಪಿನ್ ಮಾಡೋದು ಬ್ಯಾಗಲ್ಲಿ ಹಾಕೋದು, ಹೆಡ್ ಪಿನ್ ಮಾಡೋದು ಬ್ಯಾಗಲ್ಲಿ ಹಾಕೋದು ಇದ್ದೇ ಮಾಡ್ತಾ ಇದ್ವಿ. ಆಮೇಲೆ 2017ರಲ್ಲಿ ನಮ್ಮ ಕದ್ರಾ ಲಕ್ತ್ ಸೆಕ್ಷನ್ ಸುಳಿಗೇರಿ ಸೆಕ್ಷನ್ಗೆ ಸಿ ಆರ್ ನಾಯ್ಕ್ ಸರ್ ಬರ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ನಿಮ್ಮದು ಇದು ಮೆಥಡ್ ತಪ್ಪಾಗತ್ತೆ, ಇದರಿಂದ ನೀವು ಕಚ್ಕೋಬೋದು, ನಿಮ್ಗೆ ಸಾವು ಆಗ್ತೈತಿ, ಅದಕ್ಕಾಗಿ ಸ್ವಲ್ಪ ಚೇಂಜ್ ಮಾಡಿ ಅಂತಾರೆ. ಅಲ್ಲಿವರೆಗೂ ನಮಗೆ ಸ್ನೇಕ್ ಐಡೆಂಟಿಫಿಕೇಶನೂ ಬರ್ತಿದ್ದಿಲ್ಲ. ನಮಗೇನಂದ್ರೆ ಕಿಂಗ್ ಕೊಬ್ರ ಗೊತ್ತಾಗ್ತಿತ್ತು, ಹೆಬ್ಬಾಗ ಗೊತ್ತಾಗ್ತಿತ್ತು, ನಾಗರಂ ಗೊತ್ತಾಗ್ತಿತ್ತು, ಮೂರು ಬಿಟ್ಟರೆ ಉಳಿದಿದ್ದು ಯಾವ ಹಾವು ಉಳೋದ್ರಲ್ಲಿ ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ಅವರು ಬ್ಯಾಗರು ಸ್ಟಿಕ್ ಮುಖಾಂತರ ನಮಗೆ ರೆಸ್ಕ್ಯೂವನ್ನು ಹೇಳಿಕೊಟ್ರು. ಅದ್ರ ಜೊತೆಗೆ ನಾನು ರೆಸ್ಕ್ಯೂ ಕಲಿತಾದ ನಂತರ ಅವ್ರದ್ದೊಂದು ಹೊಸ ಕಪ್ಪೆ ಗೊತ್ತಾಯ್ತು ನಮ್ಗೆ 2017ರಲ್ಲಿ ಒಂದು ಹೊಸ ಕಪ್ಪೆಯನ್ನು ಇವರು ಬಿಡುಗಡೆ ಮಾಡಿದ್ದಾರೆ, ಅದು ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಅವಾಗ ಅವರು ಸರ್ ವಿಡಿಯೋ ತೋರಿಸಿ ನೋಡುವ ಎಂಥದ್ದಿದೆ ಅಂತೇಳಂದೆ. ವಿಡಿಯೋ ತೋರಿಸಿದಾಗ, ಸರ್ ಈ ಕಪ್ಪೆ ನಾನು ನೋಡಿದ್ದೀನಿ ರೀ, ಬಾಳೆಮನೆಯಲ್ಲಿ ಇದೇ ರೀ ಅಂತಂದೆ ನಾನು. ನಿಜವಾಗ್ಲೂ ನಾನು ನೋಡಿರೋ ಕಪ್ಪೆನೇ ಬೇರೆ, ಇವ್ರು ತೋರಿಸ್ತಾರೋ ಕಪ್ಪೆನೇ ಬೇರೆ. ಅವಾಗ ಇವರೇನಂದರು, ಹೋ ಗುಡ್, ಹಂಗಾದರೆ ನೀವೊಂದು ಕೆಲಸ ಮಾಡಿ ಆ ಫೋಟೋವನ್ನು ಸೈಡಿಂದ ಮಾಡಬೇಕು, ನಾನು ಎದುರುಗಡೆಯಿಂದ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟು ಸರಿಯಾಗಿ ಬರೋಲ್ಲ, ಸೈಡಿಂದ ಮಾಡಿದ್ರೆ ಐಡೆಂಟಿಫಿಕೇಶನ್ಗೆ ನಿಮ್ಗೆ ಐ ಡಿ ಮಾಡೋಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ತಿಳ್ಕೊಂಡು ನಾವು ಫಸ್ಟಿಗೆ ನಾನು ಪ್ರಸಾಪ ಜಾಜಪ್ಪ ಅಂತ ಕೆಸರ್ಲಾಕ್ ಹೋಗಿದ್ದಾರೆ, ಅವರು ಕದ್ರಾದಲ್ಲಿದ್ದರು, ಇಬ್ಬರು ಕುಡ್ಕೊಂಡು ನೈಟ್ ಬೈಕ್ ಮೇಲೆ ಹೋದೆವು. ಅದೇ ಟೈಮ್ಗೆ ಸಿ ಆರ್ ನಾಯ್ಕ್ ಸರು ಕೆಸರ್ಲಾಕಲ್ಲಿ ಗೇಟ್ಗೆ ಡೆಪ್ಟೇಷನ್ ಮೇಲೆ ಹೋಗಿದ್ರು 2 ತಿಂಗಳು ಮಳೆಗಾಲ ಟೈಮಲ್ಲಿ. ಆಮೇಲೆ ನಾವು ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಬ್ರಿಡ್ಜ್ ಹತ್ರ ಕಪ್ಪೆಯನ್ನು ನೋಡಿದ್ವಿ, ಮಲಬಾರ್ ಗೈಡ್ಲಿಂಗ್ ಫ್ರಾಗನ್ನ ನೋಡಿದ್ವಿ. ಅದು ಗಂಡು ಹೆಣ್ಣು ಕೂಡಿ ಹೋಗ್ತಾ ಇದ್ದಿದ್ದನ್ನು ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡಿದ್ವಿ. ನಾವು ಇಬ್ಬರು ನೋಡಿದ ತಕ್ಷಣ ಫುಲ್ ಖುಷಿ, ಮರಿಯನ್ನು ಹೊತ್ಕೊಂಡು ಹೋಗ್ತಾ ಇದೆ ಸರ್, ಪರಶು ಮರಿಯನ್ನು ಹೊತ್ಕೊಂಡು ಹೋಗ್ತಾ ಇದೆ ಅಂತ ಫುಲ್ ಫೋಟೋ ಮಾಡಿದ್ವಿ. ಫುಲ್ ಫೋಟೋ ಮಾಡಿದ್ವಿ, ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಒಂದೇ, ಮರಿಯನ್ನು ಹೊತ್ಕೊಂಡು ಹೋಗ್ತಾ ಇದೆ ಅಂದರೆ ಯಾರಿಗೂ ಸಿಕ್ಕಿಲ್ಲ ಫೋಟೋ ಇದೆ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ, ಆಮೇಲೆ ಹೋದ್ವಿ ಆ ಸರ್ದೊಂದು ವಿಡಿಯೋ ಇತ್ತಲ್ಲ ಕಪ್ಪೆದು, ಕರಾವಳಿ ಚುಮ್ಮು ಕಪ್ಪೆದು, ಅದನ್ನು ಹುಡುಕ್ತಾ ಹೋದ್ವಿ. ನಮಗೆ ಅಲ್ಲಿ ನಾವು ಈಗ ಗೊತ್ತಾಗಿದ್ದು, ನಾವು ಅವಾಗ ನೋಡಿದ್ದು ಫಂಗೈಡ್ ಫ್ರಾಗನ್ನ ನಾವು ಫಸ್ಟಿಗೆ ನೋಡಿದ್ದು. ಆಮೇಲೆ ಅಲ್ಲೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಸುಮಾರು ಕಪ್ಪೆಗಳದೆಲ್ಲ ಕಾಲಿಂಗ್ದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ವಿ ನಾವು ಸೈಡಿಂದು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇವರು ಒಂದು 15-20 ದಿವಸ ಆದ ನಂತರ ಮತ್ತೆ ಕದ್ರಾ ಬಂದರು ವಾಪಸ್, ಅಲ್ಲಿ ಊರಿಗೆ ಹೋಗ್ಬಿಟ್ಟು ಆಮೇಲೆ ಕದ್ರಾ ಬಂದರು, ಎಲ್ಲ ವಿಡಿಯೋ ತೋರಿಸಿದೆ, ಎಲ್ಲ ಐ ಡಿ ಮಾಡಿರು, ಆದ ಕರಾವಳಿ ಚುಮ್ಮ ಕಪ್ಪೆ ಇದಲ್ಲ ಅಂದ್ರೆ ಅವರು. ಅಯ್ಯೋ ಸರ್ ಅಂದೆ, ಸರ್ ಅದು ಇದು ಇದಲ್ಲ ಅಂದ್ರೆ ಹೋಗ್ಲಿರಿ, ಆ ಮರಿಯನ್ನು ಹೊತ್ಕೊಂಡು ಹೋಗಿ ಸಿಕ್ಕೆತ್ ಪೊಟ್ಟು ನೋಡ್ರಿ ಅಂತ ಕೊಟ್ಟು, ಇದು ಮರಿ ಅಲ್ರಿ ಅದು ಗಂಡು ಮ್ಯಾಲೆ ಕೂತಿರ್ತತಿ ಕರ್ಕೊಂಡು ಅದು ಇದನ್ನ ಅಂದ್ರೆ ಮೊಟ್ಟೆ ಹಾಕೋ ಟೈಮಲ್ಲಿ ಈ ಥರ ಇರುತ್ತೆ ಅಂತ ಹೇಳಿದರು. ಸರ್ ಏನ್ರಿ ನಮ್ಮ ಕಪ್ಪೆ ಬಗ್ಗೆ ನೀವೆಲ್ಲ ಅರ್ಧಂಬರ್ಧ ಹೇಳ್ತಿರಲ್ಲ ಅಂದ ತಕ್ಷಣ, ಅವಾಗ ಅವ್ರು ಏನಂದ್ರು ಒಂದು ಕೆಲಸ ಮಾಡುವರೆ ನೆಕ್ಸ್ಟ್ ನೆಕ್ಸ್ಟ್. ಅವಾಗ 2017ರಲ್ಲಿ ನಮ್ಮ ಕದ್ರಾ ಕ್ಯಾಂಪಲ್ಲಿ ಒಂದು ಕೆ ವಿ ಗುರುರಾಜ್ ಸರ್ ಅವ್ರನ್ನ ಕರೆಸಿ ಒಂದು ವರ್ಕ್ಶಾಪ್ ಮಾಡಿಸಿರು. ಆ ವರ್ಕ್ಶಾಪಲ್ಲಿ ನಾವೆಲ್ಲ ಭಾಗಾಗಿದ್ದೀವಿ. ಅವಾಗ ಕೆ ವಿ ಗುರುರಾಜ್ ಸರ್ಗೆ ನಾವೆಲ್ಲ ವಿಡಿಯೋಗಳನ್ನು ತೋರಿಸಿದ್ವಿ. ಅವರು ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಮಕ್ಕಳಿಗೆ ನಾವು ಯಾವ ಮಟ್ಟದಲ್ಲಿ ಇದಾರೆ ಅನ್ನೋದನ್ನು ನೋಡ್ಕೊಂಡು ಕಲಿಸ್ತೀವಲ್ಲ ಅದು ಇಂಪಾರ್ಟೆಂಟ್. ಈಗ ಅಂಗನವಾಡಿ 1ನೇ 2ನೇ 7th ಇರೋವರೆಗೆ ನಾವು ಹೋಗಿ ಡಿಗ್ರಿ ಲೆವೆಲಲ್ಲಿ ಇರುವಂಥ ಸಿಲೆಬಸ್ಸನ್ನು ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ. ನಾವು ಯಾವ ಲೆವೆಲಲ್ಲಿದ್ದೀವಿ ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಂಥ ಕೆ ವಿ ಗುರುರಾಜ್ ಸರ್ ಅವರು ಅದೇ ಲೆವೆಲಲ್ಲೇ ನಮಗೆಲ್ಲ ಹೇಳ್ಕೊಟ್ರು. ಅವ್ರು ನಾವು ಏನಾರ ಕೇಳಿದ್ರೆ ಗೊತ್ತಿಲ್ಲ, ನೀವು ನೋಡಿ ಅಬ್ಸರ್ವ್ ಮಾಡಿ. ಅವ್ರು ನಮಗೆ ಕೇಳೋದು, ನಾವು ಏನಾರ ಬೇರೆ ಪ್ರಶ್ನೆ ಏನೋ ಕೇಳಕ್ಕೆ ಹೋದ್ರೆ, ಇಲ್ಲ ಇದ್ರ ಮೇಲೆ ಯಾರು ಸ್ಟಡಿ ಮಾಡಿಲ್ಲರಿ, ನೀವು ಮಾಡಿ ನಿಮ್ಮಿಂದ ಆಗ್ಬೋದು ಮಾಡಿ ಅಂದರು. ಆಮೇಲೆ ನಮಗೆ ತಲೆ ಮತ್ತಷ್ಟು ತಲೆ ಗರಂ ಆಯ್ತು, ಇವ್ರು ಏನು ಅವ್ರು ಸಿ ಆರ್ ಸರ್ ಹೇಳಿದ್ರು ಒಂದೇ, ಇವರೊಂದು ಹೇಳಿದ್ರು ಬೇರೆ. ಆಮೇಲೆ ಅದರಲ್ಲಿ ಇನ್ವಾಲ್ವ್ ಆದ್ವಿ, ಯಾವ ಥರ ಇನ್ವಾಲ್ವ್ ಆಗಿದ್ದೀವಿ ಅಂದರೆ, ನಾವು ಅದರಲ್ಲಿ ಬೆಳಗ್ಗೆ ಡ್ಯೂಟಿಗೆ ಹೋಗೋದು, ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ 5:30 ಆಗೋದು ಅಷ್ಟೇ ಟೈಮ್ ನೋಡ್ತಾ ಇರ್ತಿದ್ವಿ ಮನೆ ಹತ್ರ. ಊಟ 7 ಗಂಟೆಗೆ ಊಟ ಮಾಡೋದು, ಹೋಗಿಬಿಡೋದು, ರಾತ್ರಿ ಬರೋದು 11 ಗಂಟೆ 10 ಗಂಟೆ ಆಗ್ತಿತ್ತು. ನಾವು ಏನು ಮಾಡ್ತಿದ್ದಿಲ್ಲ, ಹೋಗೋದು ಫೋಟೋ ಮಾಡೋದು ವಿಡಿಯೋ ಮಾಡೋದು ಮಾಡ್ಕೊಂಬರ್ತಾ ಇದ್ವಿ. ಅದೇ ರೀತಿಯಾಗಿ ಈ ಕಪ್ಪೆಗಳಲ್ಲಿ ನಾವು ಅತ್ಯಂತ ಆಳವಾಗಿ ಇನ್ವಾಲ್ವ್ ಆದ್ವಿ. ಆಮೇಲೆ ನಮಗೆ ಕೆ ವಿ ಗುರುರಾಜ್ ಸರ್ ಆಗಲಿ ಓಂಕಾರ್ ಸರ್ ಆಗಲಿ ಒಂದು ಸಲ ಬಂದರು. ಓಂಕಾರ್ ಸರ್ ಬಂದಾಗ ಕರಾವಳಿ ಸ್ಕೀಟಿಂಗ್ ಫ್ರಾಗ ನೋಡೋಕ್ಕಂತೇಳಿ ಹೋಗಿದ್ವಿ. ಅವಾಗ ಅವ್ರು ಹೇಳಿದ್ರು, ಇದು ಮೊಟ್ಟೆ ಹಿಡಿದು ನೀವು ಮಾಡಿ. ಅವಾಗ ಸಿ ಆರ್ ನಾಯ್ಕ್ ಸರ್ಗೂ ನಾವು ಅಲ್ಲೇ ಇದ್ದಾಗ ಅವ್ರು ಹೇಳಿದರು, ಓಂಕಾರ್ ಸರ್ ನೋಡಿ ಇದು ಮೊಟ್ಟೆ ಇರೋ ಬಿಹೇವಿಯರನ್ನು ನೀವು ಸ್ಟಡಿ ಮಾಡಿ ಅದನ್ನು ತಿಳಿಸಿ ಅಂತ ಹೇಳಿದ್ರು. ಸರ್ ನಾವು ಮುಂದಿನ ಸಲ ಮಾಡ್ತೀವಿ ಅಂದ್ವಿ. ಆ್ಯಕ್ಚುಲಿ ನಮ್ಮದು ತಪ್ಪು, ನಾವು ಮಾಡ್ತೀವಿ ಅಂದ್ವಿ, ಅದು ಅಲ್ಲಿಗೆ ಬಿಟ್ಟುಬಿಟ್ಟಿವಿ. ಆಮೇಲೆ ಅದೇ ಟೈಮಲ್ಲಿ ಸಿ ಆರ್ ನಾಯ್ಕ್ ಸರ್ಗೆ ಒಂದು
ಕುಂಬಾರ ಕಪ್ಪೆ ಸಿಕ್ತು ಅದರ ಕಾಲಿಂಗ್ ಅಷ್ಟೇ ಸಿಕ್ಕಿತ್ತು ಆಮೇಲೆ ಅದರ ಬೆನ್ನು ಬಿದ್ದು ನಿಮ್ಗೆ ಹೇಳಿದ್ರಲ್ಲ ಸಾಯಂಕಾಲ 6 ಗಂಟೆ ಹೋದ್ರೆ ಮಧ್ಯರಾತ್ರಿ ಬರ್ತಿದ್ವಿ ಊಟ ಮಾಡ್ತಿದ್ದಿಲ್ಲ ಏನಿಲ್ಲ ಒಂದೇ ಒಂದು ಡಾಕ್ಯುಮೆಂಟ್ರಿ ನಾವು ಬರೀಲಿಲ್ಲ ಹೋಗ್ತಿದ್ವಿ ಎಂಜಾಯ್ ಮಾಡಿದ್ವಿ ಅದು ಹೆಂಗೆ ಕಾಲನ್ನ ತೆಳಗ ಮಾಡಿಕೆಸಿದ್ವಿ ಮುಂದಗಡೆ ಕಾಲನ್ನ ತೆಳಗ ಮಾಡಿ ಮೊಟ್ಟೆ ಇಡೋದನ್ನು ಅಬ್ಸರ್ವ್ ಮಾಡಿದ್ವಿ ಗಾರ್ಡ್ ಮಾಡೋದನ್ನು ಅಬ್ಸರ್ವ್ ಮಾಡಿದ್ವಿ ಕಾಲಿಂಗ್ ಅಬ್ಸರ್ವ್ ಮಾಡಿದ್ವಿ ಆದರೆ ಒಂದೇ ಒಂದು ಡಾಕ್ಯುಮೆಂಟ್ರನ್ನು ನಾವು ಬರೀಲಿಲ್ಲ ಆದರೆ ಪ್ರತಿಯೊಂದು ನಾವು ಅಲ್ಲಿ ಹೋಗುವಂಥ ಟೈಮಲ್ಲಿ ಏನೇ ಇನ್ಸೆಕ್ಟ್ ಹಿಡ್ಕೊಂಡು ಏನು ಸಿಕ್ಕಿದ್ರು ಪ್ರತಿಯೊಂದು ಎಲ್ಲ ಥರದ್ದು ಫೋಟೋ ಮಾಡಿದ್ವಿ ಆಮೇಲೆ ನಮಗೆ ಗೊತ್ತಾಗಿದ್ದು ಆಮೇಲೆ ನಮಗೊಂಥರ ಅನಿಸ್ತಿತ್ತು ಏನದು ಎಲ್ಲ ಫೋಟೋ ಮಾಡ್ಕೊಂಬಂದ್ವಿ ಏನಂತ ಬರೆಯಲಿಲ್ಲ ಅಂತ ಕೆ ವಿ ಗುರುರಾಜ್ ಸರ್ ಅಂದರು ನೀವೊಂದು ಡಾಕ್ಯುಮೆಂಟ್ರಿ ಬರೆದಿಡಬೇಕಾಗಿತ್ತಲ್ರಿ ಯಾಕೆ ಬರಲಿಲ್ಲ ಅಂದರು ನಮ್ಗೆ ಗೊತ್ತಾಗಲಿಲ್ಲ ಅಂದ್ವಿ ಅದು ನಮ್ಮ ತಪ್ಪು ಆಮೇಲೆ ನಾವು ಈ ಕಪ್ಪೆಯಲ್ಲಿ ಯಾವ ಥರ ಇನ್ವಾಲ್ವ್ ಆದಿವಿ ಅನ್ನೋದನ್ನು ಈಗ ನಾವು ಸುಮಾರು ಕಪ್ಪೆಗಳ ಬಗ್ಗೆ ನಾ ನೋಮ ಮಾಡಿದ್ದೀನಿ ಅದರಲ್ಲಿ ಕಾಮನ್ ಟೋಡೋ ಒಂದು ಕೂಡ ಅದ್ರ ಬಗ್ಗೆ ನಾನು ನಿಮ್ಗೆ ಈಗ ಹೇಳ್ತಾ ಇದ್ದೀನಿ ಇದು ಸಾಮಾನ್ಯ ನೆಲಗಪ್ಪೆ ಇದ್ರದ್ದು ಆವಾಸ ಸ್ಥಾನ ಸುಮ್ಮ ಮನೆಯ ಸುತ್ತಮುತ್ತಲ ಸಿಗುತ್ತೆ ಎಲ್ಲ ವಾತಾವರಣಗಳಲ್ಲಿ ನಿಮ್ಗೆ ಸಿಗುತ್ತೆ ಆಮೇಲೆ ಇದು ಜಾಸ್ತಿಯಾಗಿ ಒಂದು ಲೈಟ್ ನೀವು ಎಲ್ಲಾರು ಹಾಕಿದ್ರಿ ಅಂದ್ರೆ ಆ ಲೈಟ್ ಭಾಗಗಳಲ್ಲಿ ಕೂಡ ಇದು ನಿಮ್ಗೆ ನೋಡೋಕೆ ಸಿಗುತ್ತೆ ಇದರ ಯಾವ ಥರ ಅಂದ್ರೆ ನೆಕ್ಸ್ಟ್ ನಮಗೆ ಗಂಡು ಹೆಣ್ಣು ಯಾವುದು ಅನ್ನೋದು ಆಮೇಲೆ ಮಳೆಗಾಲ ಟೈಮಲ್ಲಿ ಅದು ಕಲರ್ ಚೇಂಜ್ ಆದ ಬಳಿಕ ಗೊತ್ತಾಗತ್ತೆ ಈ ಕಪ್ಪೆಗಳ ಬಗ್ಗೆ ನಿಮ್ಗೆ ಯಾವ ಭಾಗಗಳಿಗೆ ಯಾವ ಟೋಡ್ ಅಂತಾರೆ ಯಾವ ಫ್ರಾಗ್ ಅಂತಾರೆ ಅನ್ನೋದು ನಿಮ್ಗೆ ನಿನ್ನೆಯ ಕ್ಲಾಸಲ್ಲಿ ಎಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಇದು ಯಾವ ರೀತಿ ಒದರುತ್ತಂದ್ರೆ ನೋಡಿ ಆ್ಯಕ್ಚುಲಿ ಈ ಫೋಟೋಗಳನ್ನೆಲ್ಲ ನಾವು ವಿಡಿಯೋ ಮಾಡಿದ್ದು ಮೊಬೈಲ್ನಿಂದ ಯಾವುದೇ ರೀತಿಯ ಕ್ಯಾಮ್ರಾಗಳನ್ನು ನಾವು ಯೂಸ್ ಮಾಡಿಲ್ಲ ಆಮೇಲೆ ಅದರ ಆವಾಸ ಸ್ಥಾನದೊಂದು ಸಣ್ಣ ವಿಡಿಯೋ ಕ್ಲಿಪ್ ಇದೆ ಪ್ಲೇ ಮಾಡಿ ಸರ್ ಅಂದರೆ ಹರಿಯುವ ನೀರಲ್ಲಿ ಸ್ಟಾರ್ಟಿಂಗ್ ಮಳೆಯ ಟೈಮಲ್ಲಿ ಇವು ಹೆಚ್ಚಾಗಿ ನಮಗೆ ಕಂಡು ಬರ್ತಾವೆ ನೋಡಿ ಅಲ್ಲಿ ಒಂದೊಂದು ಜಾಗದಲ್ಲಿ ನಮಗೆ 3-4 ಗಂಟೆ ಸಿಗ್ತವೆ ಒಳಗಲ್ಲಿ ಸುಮಾರಷ್ಟು ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ಅವುಗಳನ್ನು ನಾವು ಯಾವ ಥರ ಕಾಲಿಂಗ್ ಮಾಡುತ್ತೆ ಏನು ಮಾಡತ್ತಂದ್ರೆ ಇವು ಅವುಗಳಲ್ಲೇ ಫೈಟ್ ಆಗತ್ತೆ ನಿನ್ನೆ ಒಂದು ಮಾತು ಹೇಳಿದ್ರೆ ಸರ್ ಒಂದು ಹೆಣ್ಣು ಕಪ್ಪೆ ಇದ್ದರೆ ಅದರಿಗೆ 10ಕ್ಕಿಂತ ಹೆಚ್ಚು ಗಂಡು ಕಪ್ಪೆಗಳು ಇರ್ತಾವಂತ ಅದು ಯಾವ ರೀತಿ ಫೈಟ್ ಮಾಡ್ತಾವಂದರೆ ಹೆಣ್ಣು ಕೂಡ ಸತ್ತು ಹೋಗುತ್ತೆ ನೆಕ್ಸ್ಟ್ ಹಾಕಿ ಸರ್ ಇಲ್ಲಿ ನೋಡಿ ಮಧ್ಯದಲ್ಲಿರೋದು ಹೆಣ್ಣು ಅದು ಪೂರ್ತಿ ಕಂಬೈಂಡ್ ಫೈಟ್ ಮಾಡಿ ಪೂರ್ತಿ ಅದು ಹೆಣ್ಣು ಕೂಡ ಏನಾಗುತ್ತೆ ಅಂದ್ರೆ ಉಸಿರಾಟ ಕ್ರಿಯೆ ಆಗಲಾರ್ದೇ ಸಾಯುವಂಥದ್ದು ಕೂಡ ಜಾಸ್ತಿ ಇರುತ್ತೆ ಈ ರೀತಿ ಅವುಗಳನ್ನು ನಾವು ಇಲ್ಲಿ ಹೇಳ್ತಿರೋದು ಏನಂದರೆ ಅವುಗಳಲ್ಲಿ ಕೂಡ ಫೈಟ್ ಆಗತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ ನೆಕ್ಸ್ಟ್ ಇದು ಯಾವ ರೀತಿ ಮೊಟ್ಟೆ ಇಡ್ತತ್ತೆ ಅನ್ನೋಕ್ಕೆ ಒಂದು ವಿಡಿಯೋ ಕ್ಲಿಪ್ ಇದು ಕಾಮನ್ ಟೋಡ್ ಏನಾಗತ್ತೆ ಅಂದರೆ ಲೈನ್ವಾಗಿ ಮೊಟ್ಟೆಯನ್ನು ಇಡುತ್ತೆ ನೀವು ಆಗಲೇ ನೋಡಿದ್ರಲ್ಲ MTT ಅಂದರೆ ಮಲಬಾರ್ ಟ್ರೀ ಟೋಡ್ದು ಅದು ಗುಂಚವಾಗಿ ಇಡುತ್ತೆ ಆದರೆ ಇದು ಲೈನ್ವಾಗಿ ಮೊಟ್ಟೆಗಳನ್ನು ಇಡುತ್ತೆ ಆದರೆ ಇದರಲ್ಲಿ ನಾವು ಕಪ್ಪೆಯನ್ನು ನೋಡೋಕೆ ಹೋದ ತಕ್ಷಣ ನಾವು ಸುಮಾರಷ್ಟು ಕಪ್ಪೆಗಳದು ಮೊಟ್ಟೆ ಇಡುವುದನ್ನು ವಿಡಿಯೋ ಮಾಡಿದ್ದೀವಿ ಅದರಲ್ಲಿ ಒಂದು ಕೆಲವೊಂದಿಷ್ಟು ಸ್ಪೀಸೀಸ್ಗಳನ್ನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ಪ್ಲೇ ಮಾಡಿರಿ ಅಂದರೆ ಮೊಟ್ಟೆ ಇಡುವಂಥ ರೀತಿ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಅನ್ನೋಕ್ಕೆ ಇದು ಕಾಮನ್ ಸ್ಕಿಟ್ರಿಂಗ್ ಫ್ರಾಗ್ ಅಂದ್ರೆ ಹಿಂಗೆ ಕಾಲಿಂದ ಚಿಮ್ಮಿದ ತಕ್ಷಣವೇ ಅಲ್ಲೇ ಮೊಟ್ಟೆಯನ್ನು ರಿಲೀಸ್ ಮಾಡಿರುತ್ತೆ ಒಂದು ಸೆಕೆಂಡಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಸುಮಾರು ಒಂದು 10ರವರೆಗೆ ಮೊಟ್ಟೆಗಳು ಮಾತ್ರ ಸಿಗ್ತವೆ ಇದು ಇಂದಿರಾನ ನಾವು ಗೋಡೆ ಅಂದರೆ ಎವರೇನೇನು ಇದರಲ್ಲಿರುವಂಥ ನಮ್ಮ ನೇಚರ್ ಕ್ಯಾಂಪ್ಗಳಲ್ಲಿ ಸಿಕ್ಕಿದ್ದು ಅಲ್ಲಿ ಗೋಡೆಗೇನ ಜಾಸ್ತಿ ಇರುತ್ತೆ ನಾ ಈ ವಿಡಿಯೋಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಾವು ಒಂದತ್ತನೇ ನಾವು ನೋಡ್ಕೊಂಡು ಹೋಗೋದು ಅದೇ ಇರೋ ಜೊತೆನೆ ಹಲವಾರುಗಳನ್ನು ನಾವು ನೋಡ್ಬೋದು ಅನ್ನೋಕ್ಕೆ ಒಂದು ತೋರಿಸ್ಬೋದು ಈಗ ನೀವೊಂದು ನೋಡ್ತಾ ಇರ್ತೀರಿ
ನಾನು ಅಲ್ಲಿ ಉಪ್ಪಳಡನ್ನ ಮಾರ್ಮಟ್ ಅನ್ನೋದೊಂದು ವಿಡಿಯೋ ಫಸ್ಟಿಗೆ ನೋಡಿದಾಗ ಇಲ್ಲಿ ನೋಡ್ರಿ, ಇದು ಮಿಲಿನರ ಸ್ಪೀಸಿಸು, ಅದು ಕಾಲನ್ನು ಎಷ್ಟು ಸ್ಪೀಡ್ವಾಗಿ ಚಿಮ್ಮಿತ್ತಲ್ಲ ಅಷ್ಟೇ ಸ್ಪೀಡ್ವಾಗಿ ಮೊಟ್ಟೆನ ಹಾಕಿ ಹೋಗಿತ್ತು. ಆದ್ರೆ ಅದು ಮೊಟ್ಟೆ ಹಾಕೈತೆ ಅಂತ ನನಗೆ ಗೊತ್ತಾಗಬೇಕಾದ್ರನ ನಾವು ಮನೆಗೆ ಬಂದ ವಾಪಸ್ ನಾನು ನೋಡಿದ ಬಳಿಕ ಗೊತ್ತಾಗಿದ್ದು. ಇದು ಬುಲ್ ಫ್ರಾಗ್, ಕೆಸರ್ಲಾಕ್ ನೈಟ್ ಫ್ರಾಗ್ದು. ಈಗ ಮೊಟ್ಟೆಯನ್ನು ಇಟ್ಟ ತಕ್ಷಣ ಎಲ್ಲ ಕಪ್ಪೆಗಳು ಒಂದೇ ಥರನಾಗಿ ಮೊಟ್ಟೆ ಇಡುವುದಿಲ್ಲ, ಮತ್ತು ಎಲ್ಲ ಟೋಡ್ಗಳು ಕೂಡ ಒಂದೇ ಥರನಾಗಿ ಮೊಟ್ಟೆಗಳನ್ನು ಇಡುವುದಿಲ್ಲ. ಈಗ ನಾವು ಕಾಮನ್ ಟೋಡು ಲೈನ್ ಆಗಿಟ್ಟರೆ ಮಲ್ಬಾರಿ ಟ್ರೀ ಟೋಡು ಗುಂಚವಾಗಿರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋಗಳನ್ನು ಪ್ಲೇ ಮಾಡಿದ್ದು. ಆಮೇಲೆ ಈಗ ನಮಗೆ ಕೊಟ್ಟಿರುವಂಥ ಸಬ್ಜೆಕ್ಟು ಕಾಮನ್ ಟೋಡ್ ಬಗ್ಗೆ. ಈ ಕಾಮನ್ ಟೋಡ್ ಬಗ್ಗೆ ನಾವು ಯಾವ ರೀತಿಯಾಗಿ ನಮ್ಮ ಸ್ಟಡಿ ಮಾಡಿದ್ದೀವಿ ಅಂದರೆ, ಈಗ ಹರಿವ ನೀರಲ್ಲಿ ನಮಗೆ ಮೊಟ್ಟೆ ಇಟ್ಟಿದ್ದು ನಮಗೆ ಸಿಕ್ತು. ಅವಾಗ ನಾನು ಸಿ ಆರ್ ನಾಯ್ಕ ಸರು, ರಮೇಶ್ ಅಂದ್ರೆ ನಮ್ಮಲ್ಲಿ ವಾಚರಿರುವಂಥ ರಮೇಶ್, ಸಂತೋಷ್, ಶಂಕರಾನಂದ್ ಜಡಿಮಣಿ, ನಾವೆಲ್ಲರೂ ಕುಳ್ಕೊಂಡು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಪ್ರಮಾಣ ಇತ್ತು, ಅಲ್ಲೆಲ್ಲ ನಾವು ಟ್ಯಾಡ್ಪಾಲ್ಗಳು ನೋಡಿ ಇದು ನೆಕ್ಸ್ಟ್ ಹಾಂ, ಈ ಕಡೆ ಇರುವಂಥದ್ದು ಎಲ್ಲ ಮೊಟ್ಟೆ ಹಾಕಿತ್ತು. ಈ ಕಡೆ ಫೋಟೋಲಿ ಇದೆಯಲ್ಲ ಅದೆಲ್ಲ ಲೈನ್ ಸರಗಳು, ಅದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಆಮೇಲೆ ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಬಂದೀವಿ. ಆಮೇಲೆ ನಾವೇನು ತಿಳ್ಕೊಂಡಿವಿ, ಇದು ಇಲ್ಲೇ ಇರುತ್ತೆ, ಮಳೆ ಜಾಸ್ತಿ ಆಗೋಲ್ಲ, ನಾವು ಕಂಟಿನ್ಯೂ ಅಬ್ಸರ್ವ್ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಂಡಿವಿ. ಆಮೇಲೆ ನಾವು ಅವನ್ನ ಒಂದು 5 ಮೊಟ್ಟೆ ಹಾಕಿದ್ದು ನಮ್ಮದು 17ನೇ ತಾರೀಕು, ನಾವು ನೋಡಕ್ಕೆ ಬಂದಿದ್ದು 19ನೇ ತಾರೀಕು, ನಮ್ಮದು ಒಂದು ಸ್ವಲ್ಪ ಕೆಲಸ ಒತ್ತಡದಾಗ ನೋಡೋಕ್ಕಾಗಲಿಲ್ಲ. ಆಮೇಲೆ ಬಂದು ನೋಡಿದಾಗ ಎಲ್ಲ ಟ್ಯಾಡ್ಫಾಲ್ಗಳಾಗಿ ಮಾರ್ಪಾಡು ಹೊಂದಿದ್ದು. ಆಮೇಲೆ ನೆಕ್ಸ್ಟ್, ಆಮೇಲೆ ಬೆಳವಣಿಗೆ ಹಂತದಲ್ಲಿ ನಾವು 23ನೇ ತಾರೀಕು ಮತ್ತೆ ಅಬ್ಸರ್ವ್ ಮಾಡಿದಾಗ ಪೂರ್ತಿ ಆ ಕರಳುಗಳು ಒಳಗಡೆ ರೌಂಡ್ ತಿರುಗ್ತಾ ಕರಳುಗಳು ಕಾಣಿಸ್ತಾ ಇದ್ವು, ಅಂದ್ರೆ ಮೂತ್ರ ವಿಸರ್ಜನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ವು. ನೆಕ್ಸ್ಟ್, ಆಮೇಲೆ 7ನೇ ತಾರೀಕು ನಾವು ಹೋದಾಗ ಕಾಲುಗಳ ಬೆಳವಣಿಗೆ ಆಗಿತ್ತು. ಆಮೇಲೆ ಕಾಲು ಮುಖಾಂತರ ಅದು ಯಾವ ರೀತಿ ಮೂಮೆಂಟ್ ಆಗ್ತಾ ಇತ್ತು ಅಂದರೆ ನೋಡಿ, ಆಮೇಲೆ ಅದರದ್ದು ಹಾರ್ಟ್ ಬೀಟ್ ಕಾಣಿಸ್ತಿತ್ತು. ನೆಕ್ಸ್ಟ್, ಆಮೇಲೆ ಅದ್ರ ಮುಂಗಾಲು ಎಲ್ಲ ಬೆಳವಣಿಗೆ ಆದ ತಕ್ಷಣ ಬಾಲುಗಳು ಏನಾಗ್ತಂದ್ರೆ ಕಟ್ ಆಗ್ತಾ ಬರ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಇದರಲ್ಲಿ ಫೋಟೋಗಳು ನಾವು ಯಾವ ರೀತಿ ತೆಗೆದೀವಿ ಅಂದರೆ, ಈ ಮೊಬೈಲಿಗೆ ಒಂದು ಮೈಕ್ರೋ ಲೆನ್ಸ್ ಬರುತ್ತೆ, ಒಂದು 200-300 ರೂಪಾಯಿದು, ಆ ಮೈಕ್ರೋ ಲೆನ್ಸನ್ನು ಇಟ್ಟು ತೆಗಿಬೋದು, ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಕ್ಯಾಮ್ರಾಗಳ ಅವಶ್ಯಕತೆ ನಮ್ಗೆ ಸಿಗೋದಿಲ್ಲ. ನೆಕ್ಸ್ಟ್, ಆಮೇಲೆ ಅದು ಟೋಡಾಗಿ ಆಮೇಲೆ ಹೊರಗೋಯಿತು. ನೆಕ್ಸ್ಟ್, ಆಮೇಲೆ ಅದರ ಲೈಫ್ ಸರ್ಕಲು ನಿಮಗೆ ಈ ಬೆಳಗ್ಗೆ ನಿನ್ನೆ ಹಿಡಿದು ಹೇಳ್ತಾ ಇದ್ದಾರೆ, ಆಲ್ರೆಡಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್, ನಾನು ಒಂದು ಈಗೊಂದು ಮಾತು ಯಾಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, 28/8/2017 ಇದು ಬಾಳೆ ಮನೆಯಲ್ಲಿ ನಾನು ರಸ್ತೆ ಮೇಲೆ ಹೋಗಬೇಕಾದ್ರೆ ತೆಗೆದಿದ್ದು. ಸುಮಾರು ವಿಡಿಯೋ ಸುಮಾರು ಒಂದು 6-10 ನಿಮಿಷದ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡಿದ್ದೆ ಮೊಬೈಲಲ್ಲಿ. ನಾನು ನೋಡಿದ್ದು 2017, ಈಗ 2021 ನಾನು ಒಂದು ಗ್ರೂಪಲ್ಲಿ ಎಲ್ಲ ಲ್ಯಾಂಡ್ ಸ್ನೇಹದು ಫೋಟೋ ಹಾಕ್ತಾಯಿದ್ರು, ಅದು ನೀಡೋಸ್ ಗ್ರೂಪ್ ಅಂತೇಳಿ ವಾಟ್ಸಪ್ ಗ್ರೂಪಲ್ಲಿ, ಅದರಲ್ಲಿ ವರದಗಿರಿ ಸರ್ ಇದಾರೆ, ಓಂಕಾರ್ ಸರ್ ಇದಾರೆ, ಎಲ್ಲರೂ ಇದಾರೆ ಅದರಲ್ಲಿ. ಆ ಹಾಕೋ ಟೈಮಲ್ಲಿ ನಾ ಏನು ಮಾಡಿದೆ, ಎಲ್ಲರೂ ಹಾಕ್ತಾ ಇದಾರಲ್ಲ ತಿಳ್ಕೊಂಡು ನಾನು ಒಂದು ಫೋಟೋ ತೆಗೆದು ಈ ಫೋಟೋನ ಅದರಲ್ಲಿ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿ 4 ಅಥವಾ 5 ದಿನ ಆದ ತಕ್ಷಣ ನನಗೆ ವರದಗಿರಿ ಸರ್ ಫೋನ್ ಮಾಡಿ, ಇಲ್ಲ ರೀ ಇದು ಎಲ್ಲಿ ನೀವು ಮಾಡಿದ್ದು, ಇದ್ರದ್ದೊಂದು ಡಾಟಾ ಕೊಡಿ, ಇದೇ ರೀತಿಯ ಒಂದು ಮಹಾರಾಷ್ಟ್ರದಲ್ಲಿ ಒಂದಾಗಿದೆ, ಅದನ್ನು ಅಬ್ಸರ್ವೇಷನ್ ಪೇಪರ್ ಮಾಡ್ತಾರೆ ಅಂತೇಳಿ ಹೇಳಿದರು. ಓಕೆ ಸರಿ ಅಂತೇಳಿ ನಾನು ಅವ್ರಿಗೆ ಕೊಟ್ಟೆ. ಆಮೇಲೆ ಅವ್ರು ಏನು ಮಾಡಿದಾರೆ ಅಂದರೆ, ಆಮೇಲೆ ಅದೊಂದು ಅಬ್ಸರ್ವೇಷನ್ ಪೇಪರ್ ಆಗಿ ಒಂದು ಜರ್ನಲಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿ ನಾ ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಏನು ತಿಳ್ಕೊತೀವಿ, ನಾವು ಫೋಟೋ ಮಾಡ್ತೀವಿ, ಒಂದು ಏನೋ ನೋಡ್ತೀವಿ, ಓಹ್ ಇದು ಯಾರು ಕೇಳಂಗಿಲ್ಲರಿ ನಮಗೆ, ಇದು ಎದಕ್ಕೂ ಉಪಯೋಗ ಇಲ್ಲ ಅಂತೇಳಿ ನಾವು ತಿಳ್ಕೊಂಡು ಕೇರ್ಲೆಸ್ ಮಾಡ್ತೀವಿ. ಈಗ ನಾವು ನೀನು ಓಂಕಾರ್ ಸರ್ ಅಥವಾ ಕೆ ವಿ ಗುರ ಸರ್ ಆದರೂ ಎಲ್ಲರೂ ಹೇಳೋ ಟೈಮಲ್ಲಿ ಏನು ಹೇಳಿದರು, ಇದು ಕಾಮನ್ ಸ್ಕೇಟರಿಂಗ್ ಪ್ರಾಗಲ್ಲ, ಇದಕ್ಕೆ ಯೂಸ್ ಇಲ್ಲ, ಇದಕ್ಕೆ ನಮ್ಗೆ ಯಾವ್ದು ಬೇಕೋ ಹೈ ಲೆವೆಲ್ ಇರುವಂಥ ಫೋಟೋಗಳನ್ನು ನಾವು ಮಾಡೋಕ್ಕೆ ಹೋಗ್ತೀವಿ,
ಬಟ್ ಅದರ ಸರ್ ಹೇಳಿದ್ರು ಕಮ್ ಇದನ್ನ ಒಂದು ಸ್ಕಿಟ್ರಿಂಗ್ ಫ್ರಾಗ್ ಅದು ನಮ್ಮಲ್ಲಿ ಎಗ್ ಯಾವ ರೀತಿ ಬಿಡುತ್ತೆ ನಮಗೆ ಗೊತ್ತಿಲ್ಲ ಅಂತಂದ್ರು ಅದನ್ನ ನಾವು ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅದನ್ನ ತಿಳ್ಕೊಂಡ್ನಿ ಅಂದ್ರೆ ನಮ್ಮಲ್ಲಿರುವಂತದನ್ನ ನಾವು ಮೊದಲು ಕಲ್ಕೊಂಡ್ನಿ ಅಂದ್ರೆ ಮುಂದೆಗಡೆ ಇರೋದನ್ನ ನಾವು ಕಲಿಬಹುದು ಅನ್ನೋದು ನನ್ನ ಒಂದು ಅಳಿಸಿಕೆ ಆಮೇಲೆ ನಾನು ಇಲ್ಲಿ ಎಲ್ಲರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಡಿಸಿಎಫ್ ಸರ್ ಅವರು ನಮಗೆ ಈ ಕಾರ್ಯಕ್ರಮ ನಮಗೆ ಒಂದು ಒಂದು ಸ್ಟಡಿಗೆ ಬಹಳ ಅನುಕೂಲ ಮಾಡಿಕೊಟ್ಟಂಥವರು ಅಲ್ಲಿ ಮಹಂತೇಶ್ ಪಾಟೀಲ್ ಸರ್ ಅಂತಿದ್ದಾರೆ ಆರ್ಯಪ್ಪ ಅಣಸಿ ಅವರು ಆಮೇಲೆ ನಮ್ಮನ್ನು ಕರೀರಿ ಅಂತೇಳಿ ಹೇಳ್ತಿದ್ರು ಸಿ ಆರ್ ನಾಯಕ್ ಸರ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಯಾಕಂದ್ರೆ ಅವ್ರ ಜೊತೆ ಇದ್ದಷ್ಟು ನಾನು ಮತ್ತೆ ಯಾರ ಜೊತೆನೇ ಇಲ್ಲ ಅತಿ ಹೆಚ್ಚು ಅವರು ಇನ್ವಾಲ್ ಆದಷ್ಟು ನಾವು ಇಬ್ಬರು ಮತ್ತೆ ಯಾವ ಇದರಲ್ಲಿ ಇನ್ವಾಲ್ ಆಗಿಲ್ಲ ಅಷ್ಟು ಇನ್ವಾಲ್ ಆಗಿ ನಾವು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿಷಯಗಳನ್ನು ನಾವು ಕಲ್ತಿದ್ದೀವಿ ಅದರ ಜೊತೆಗೆ ಎಲ್ಲನ ಕಮಾನಿ ಸರ್ ಇವರಿಂದ ನಾನು ಕಲ್ತಿದ್ದು ಏನಂದರೆ ಸಿ ಡಿ ಆರ್ ಮತ್ತು ಟಿ ಡಿ ಆರ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಾವು ಕಳ್ಳತನವನ್ನು ತಡೆಗಟ್ಟುವುದು ಯಾವ ರೀತಿ ಅನ್ನೋದನ್ನು ಬುಕ್ಕ ಕೂಡ ನಾವು ಇವರಿಂದ ನಾವು ಕಲ್ತಿದ್ದೀವಿ ಅದರ ಜೊತೆಗೆ ನಮ್ಮ ಜಿ ಎಚ್ ಕಣ್ಣೂರು ಅಂತೇಳಿ ನಮ್ಮ ಫಾರೆಸ್ಟ್ರು ನಮಗೆ ಎಲ್ಲಿಯಾದರೂ ಒಂದು ಸ್ನೇಕ್ ರೆಸ್ಕ್ಯೂ ಬರಲಿ ಸರ್ ನಾನು ಹಿಂಗಂತ ಒಂದು ಪ್ರಾಗದ ಒಂದು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲ ನಿಮ್ಮದು ವರ್ಕ್ ಮುಗಿದಿದ್ದರೆ ನೀವು ಹೋಗಿ ಏನಂದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಕೊಡ್ತಾಯಿದ್ರು ಅದರ ಜೊತೆಗೆ ಡಾಕ್ಟರ್ ಕೆ ವಿ ಗುರು ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ ನಮಗೆ ಮಾತಾ ಸಾಲುವುದಿಲ್ಲ ಯಾಕಂದರೆ ಅವರಿಂದ ನಾವು ಕಲಿತಷ್ಟು ಕಪ್ಪೆಗಳ ಬಗ್ಗೆ ಅತ್ಯಂತ ನಮ್ಗೆ ಯಾವ ರೀತಿ ಕಲಿಸಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ಇಲ್ಲಿ ಅವರು ಒಬ್ಬರು ಗುರುಗಳ ಮುಂದೆ ನನ್ನ ಒಂದು ಸಣ್ಣ ಅನುಭವ ಹೇಳೋಕೆ ಇದೊಂದು ಸ್ಟೇಜ್ ಅವಕಾಶ ಮಾಡಿಕೊಟ್ಟಿದೆ ನನಗೊಂದು ದೊಡ್ಡ ಹೆಮ್ಮೆ ಅಂತೇಳಿ ಅನ್ನಿಸ್ತಾ ಇದೆ ಮತ್ತು ಡಾಕ್ಟರ್ ವರದಗಿರಿ ಸರ್ ಜೊತೆ ಟೆಸ್ನೋಮಿ ಸ್ನೇಕು ಅದರ ಬಗ್ಗೆ ನಾನು ಮತ್ತು ಓಂಕಾರ್ ಪೈ ಸರ್ ಜೊತೆ ಹರ್ಪಿಂಗ್ ಇಲ್ಲಿ ನಾನು ಓಂಕಾರ್ ಸರ್ದು ಮತ್ತು ವರದಗಿರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಇದೆ ಅದು ಸ್ನೇಹಕ್ಕೆ ಸಂಬಂಧಪಟ್ಟಂಥದ್ದು ಅವರಿಂದ ನಾನು ಭಾಳಷ್ಟು ಕಲ್ತಿದ್ದೀನಿ ಅದರ ಜೊತೆಗೆ ಇವರು ಓಂಕಾರ್ ಪೈ ಸರ್ ಪ್ರತಿಯೊಂದು ಹರ್ಪಿಂಗ್ ಮಾಡಿದ ತಕ್ಷಣ ಟೇಟಸ್ ಇಡ್ತಿದ್ರು ನಮಗೆ ಪ್ರತಿ ಸಲ ಟೇಟಸ್ ನೋಡಿ 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 ನಮಗೆ ಸಾಕಾಗ್ತಿತ್ತು ಇಬ್ಬರು ಇದನ್ನೇ ಹರ್ಪಿಂಗ್ ಇಡ್ತಾ ಇದಾರಲ್ಲ ನಾವು ಯಾವಾಗ ಹರ್ಪಿಂಗ್ ಮಾಡುವ ಅಂತ ಅನ್ನೋ ಟೈಮಲ್ಲಿ ಸಿ ಆರ್ ಸರ್ಗೆ ಸುಧೀರ್ ಸಾವಂತ್ ಅನ್ನೋರು ಒಂದು ಗ್ಯಾಲಾಕ್ಸಿ ಪ್ರಾಗ್ದು ಒಂದು ಫೋಟೋ ಕಳಿಸ್ತಾರೆ ಅದು ನಮ್ಮಲ್ಲಿಲ್ಲ ಗ್ಯಾಲಾಕ್ಸಿ ಪ್ರಾಗ್ ತಳೆ ನಾ ಎಲ್ಲ ಅವರು ಅಂದರು ಇದು ಕೇರಳದಲ್ಲಿ ಮಾತ್ರ ಸಿಗುತ್ತೆ ಅಂತಂದರು ನಾವು ಮತ್ತು ಗೋಪಾಲ್ ಕೃಷ್ಣ ಹೆಗಡೆ ಅವರು ಕೂಡ್ಕೊಂಡು ನಾವು ಗ್ಯಾಲಾಕ್ಸಿ ಪ್ರಾಗ್ ನೋಡಿದೆ ಇದು ನಮ್ಮಲ್ಲಿ ಯಾಕೆ ಸಿಗೋದಿಲ್ಲ ನಾವು ನೋಡಿ ಎಲ್ಲ ಅದಕ್ಕೆ ನಾವು ಸಿಗೋದಿಲ್ಲ ಅಂತೀವಿ ನಾವು ನೋಡಬೇಕು ಅಂದ್ಕೊಂಡು ಆಮೇಲೆ ನಾವೇನು ಮಾಡ್ತೀವಿ ಸರ್ ನಾವು ಬೆಳಗ್ಗೆ ಫೀಲ್ಡ್ ಮುಗಿಸ್ಕೊಂಬಂದು ಮಧ್ಯಾಹ್ನ ಕರೆಕ್ಟಿಗೆ ಒಂದೂವರೆ ಗಂಟೆಗೆ ನಾವು ಜಂಗಲ್ ಹೋದರೆ ಸಾಯಂಕಾಲ 6 ಗಂಟೆ ತನಕ ಬರ್ತಿದ್ವಿ ಹೋಗೋದು ಎರಡು ರೀತಿ ಪ್ರಯೋಗ ಮಾಡ್ತೀವಿ ಒಂದು ಹರ್ಪಿಂಗ್ ಮಾಡೋಣ ಇನ್ನೊಂದು ಗ್ಯಾಲಾಕ್ಸಿ ಪ್ರಾಗ್ ಹುಡ್ಕೋಣ ಅದು ಸಿಗಲಿ ಬೇಕಂದು ಬಿಡಲಿ ಹುಡುಕುವ ಅಂತ ಹೋಗ್ತಾ ಹೋಗ್ತಿರ್ಬೇಕಾದ್ರೆ ನಮಗೊಂದು ಒಂದು ನ್ಯೂ ಕ್ರ್ಯಾಬ್ ಸಿಕ್ತು ಅದಿನ್ನೂ ಪೇಪರ್ ಆಗ್ತಾ ಇದೆ ಅದು ಕ್ರ್ಯಾಬ್ ಸಿಕ್ಕಿದ ತಕ್ಷಣ ನಾನು ಕ್ರ್ಯಾಬ್ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಪ್ರತಿ ಸಲ ಸಿ ಆರ್ ಸರ್ ನಾವು ಹೋಗೋ ಟೈಮಲ್ಲಿ ಕಪ್ಪೆಗಳ ಫೋಟೋ ವಿಡಿಯೋ ಮಾಡೋ ಟೈಮಲ್ಲಿ ಸಿ ಆರ್ ಸರ್ಗೆ ನಾನು ಸರಿ ಇಲ್ಲ ಕ್ರ್ಯಾಬ್ ಇದೆ ರೀ ಫೋಟೋ ಮಾಡಿದ್ದೀನಿ ರೀ ಅಂದ್ಕೊಳ್ಳಿ ಸರಿ ನಾನು ಎಲ್ಲಿ ಹೋಗ್ತಾನಲ್ಲ ಬರೀ ಕ್ರ್ಯಾಬ ಸಿಗ್ತಾವಲ್ಲ ನಾ ಹೇಳಿದೆ ಅವಾಗ ಅವ್ರು ಅಂದರೆ ನೋಡ್ರಿ ನಿಮಗೆ ಇದರಿಂದ ನಿಮಗೆ ಭವಿಷ್ಯ ಆಗ್ಬೋದು ಏನೋ ತಂದಿದ್ರು ಆ ದೇವ್ರ ಆಶೀರ್ವಾದನೋ ಅವ್ರ ಆಶೀರ್ವಾದನೋ ಗೊತ್ತಿಲ್ಲ ಅದು ನಿಜವಾಗ್ಲೂ ಅದು ನಿಜ ಆಗೋಯ್ತು ಇನ್ನು ಸ್ವಲ್ಪ ದಿನಗಳಲ್ಲೇ ಅದು ಒಂದು ನ್ಯೂ ಕ್ರ್ಯಾಬನ್ನು ನಾವು ಇದು ಪರಿಚಯ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ರೀತಿಯಿಂದ ನಮಗೆ ಮೋಟಿವೇಶನ್ ಕಾರಣನೇ ಅಂದರೆ ಓಂಕಾರ್ ಪೈ ಸರ್ ಮತ್ತು ಕೆ ವಿ ಗುರುರಾಜ್ ಸರ್ ಅವ್ರಿಗೊಂದು ಸರ್ಪ್ರೈಸ್ ಕೊಡುವಂತ ನಮ್ದು ಆಸೆ ನಮ್ಮಲ್ಲಿ ಸರ್ ಕೇರಳ ಇದನ್ನು ಗ್ಯಾಲಾಕ್ಸಿ ಪ್ರಾಗ್ ನಮ್ಮಲ್ಲಿ ಸಿಗ್ತೈತೆ ಅಂತೇಳಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಕ್ಕಂತೇಳಿ ನಾವು ಮಾಡೋಕ್ಕಂತೇಳಿ ಅದ್ರಾಗ ಇನ್ವಾಲ್ವ್ ಆಗಿದ್ವಿ ಬಟ್ ಆದರೆ ನಮಗೆ ದೇವರೇ ಒಂದು ಗಿಫ್ಟ್ ಕೊಟ್ಟು ಆಮೇಲೆ ನಿತಿನ್ ಪೀಟರ್ ಸರ್ ಜೊತೆ ನಾವು ಅವರಿಂದ ನಾವು ಕಲ್ತಿದ್ದೇನೆಂದರೆ ಬಟರ್ಫ್ಲೈ ಬಗ್ಗೆ ಅದ್ಭುತ ನಾಲೆಜ್ ಇದೆ ನಾವು ಪ್ರತಿ ಒಂದು ಕ್ಷಣ ನೀವು ಯಾವಾಗ ಬೇಕಂತ ಕೇಳಿ ಅವಾಗ ಅವ್ರು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ನಾನು ರಾಘವೇಂದ್ರ ಅಂತ ಹೇಳಿದ್ನಲ್ಲ ನಮಗೆ ಅವರು ಸ್ನೇಕ್ ರೆಸ್ಕ್ಯೂ ಅವರು ನಾವು ಅವರಿಂದನೇ ಫಸ್ಟಿಗೆ ನಾವು ಕಲ್ತಿದ್ದು ಆಮೇಲೆ ಯಲ್ಲಪ್ಪ ಜೋಡಣ್ಣ ಅಂತೇಳಿ ಸ್ನೇಕ್ ರೆಸ್ಕ್ಯೂ ಅವರು ಧಾರವಾಡದವರು ಇವರಿಂದ ನಾ ಕಲ್ತಿದ್ದೇನೆಂದರೆ ಎನಿಮಲ್ಗೆ ಫಸ್ಟ್ ಏಡ್ ಮಾಡೋದನ್ನು ಎನಿಮಲ್ಗಳಿಗೆ ಫಸ್ಟ್ ಏಡ್ ಮಾಡೋದನ್ನು ಇವರಿಂದ ನಾ ಕಲ್ತಿದ್ದು ಹಾವುಗಳಾಗಲಿ ಬರ್ಡ್ಗಳಾಗಲಿ ಯಾವುದರ ಒಂದು ಇಂಜೂರ್ಡ್ ಆಗಿರೋಂಥ ಮಂಗಗಳಾಗಲಿ ಮತ್ತು ನರಿ ಆಗಲಿ ಹಂದಿ ಆಗಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಇಂಜೂರ್ಡ್ ಆಗಿದ್ದಾನೆ ನಾವು ಅದನ್ನು ತೊಗೊಂಬಂದು ನಮಗೆ ಗೊತ್ತಿರುವಂಥ ಡಾಕ್ಟ್ರಿಗೆ ನಾವು ಫೋನ್ ಮಾಡ್ಕೊಂಡು ಏನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ನಾವು ಫಸ್ಟ್ ಏಡನ್ನು ಮಾಡಿ ಒಂದು ಕೇಜ್ ಇದೆ ನಮ್ಮದು ಆ ಕೇಜಲ್ಲಿ ಹಾಕಿಡ್ತೀವಿ ಸ್ವಲ್ಪ ದಿನ ಅದು ಆರಾಮಾದ ತಕ್ಷಣ ನಾವು ಹೊರಗಡೆ ಬಿಡ್ತಾ ಇದ್ದೀವಿ ನಾವು ಯಲ್ಲಪ್ಪ ಜೋಡಾಳವರಿಂದ ಆ ಒಂದು ಕೆಲಸವನ್ನು ಕಲ್ತಿದ್ದೀನಿ ಅದರ ಜೊತೆಗೆ ನಾವು ಸುಮಾರಷ್ಟು ಪ್ರಾಣಿಗಳ ಯಾವುದೇ ಪ್ರಾಣಿಗಳನ್ನು ಊರಲ್ಲಿ ಬಂದರೂ ಕೂಡ ಅದನ್ನು ಹಿಡಿದು ಕಾಡುಗಳಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ನಾ ಒಂದು ವೇದಿಕೆ ಮೇಲೆ
ನನಗೊಂದು ಇಲ್ಲಿವರೆಗೂ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಹೋದ್ಯೋಗಿಗಳಿಗೂ ಅರಣ್ಯ ಇಲಾಖೆಯವರಿಗೂ ಹಾಗೂ ನಮ್ಮ ತಂಡದವರಿಗೂ ಕೂಡ ನಾನು ಇಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಅವರಿಂದ ನಾನು ಕೂಡ ಬಹಳಷ್ಟು ಕಲ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನನಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಗುರುಗಳು ನಮ್ಮ ಸರ್ಸಿದ್ದಾರೆ ಅವರೆಲ್ಲ ಹೇಳ್ತಾರೆ.